ರತ್ನವೇಣಿ. ಅದಕ್ಕೆ ಹೇಳಿ. ಅದಕ್ಕೆ ನಾನು ನಿಮ್ಮ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು. ಯಾಕೆ ಹೀಗೆ ಅಂತ, ಹಾಗೆ ಕೆಲವು ವಿಷಯಗಳನ್ನು ಅರ್ಥ ಮಾಡಿಸಿ ಹೇಳಬೇಕಾಗಿತ್ತು. ಇದು ಹೀಗೆ ಅಂತ ಅದಕ್ಕೆ ಕರೆದೆ. ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ಸರಿ, ನೇರವಾಗಿ ಹೇಳ್ತೀನಿ. ಇವತ್ತು ನನ್ನ ಮಗ ಆದಿ ಎರಡು ಆಟೋ ತಂದು ನಿಲ್ಲಿಸ್ದ. ಅದನ್ನ ಯಾರೂ ದೊಡ್ಡ ಸಾಧನೆ ಅಂತ ಹೇಳಲ್ಲ ಅಂತ ಯಾಕೆ ಹೇಳಿದ್ರಿ? ಅಲ್ಲಿ ಜನನೀನು ಇದ್ಲು. ಅವಳ ಮುಂದೆ ನಿಮ್ಮನ್ನ ಪ್ರಶ್ನೆ ಮಾಡಕ್ಕೆ ನನಗೆ ಮನ್ಸು ಬರಲಿಲ್ಲ. ಯಾಕಂದ್ರೆ ಜನನೀನು ಪಾರ್ವತಿ ಥರನೇ ನನ್ನ ಮುದ್ದಿನ ಸೊಸೆ. ಅವಳು ಮನಸ್ಸು ನೋಯಿಸೋದು ನನಗಿಷ್ಟ ಇರಲಿಲ್ಲ. ಅದಕ್ಕೆ ನನ್ನ ನಾನು ತುಂಬ ಕಂಟ್ರೋಲ್ ಮಾಡಿಕೊಂಡೆ. ಈಗಿನ ಕಾಲದಲ್ಲಿ ಎಲ್ಲರ ಸಪೋರ್ಟು, ಸಹಾಯ, ಹಣ ಎಲ್ಲ ಇದ್ದು ಸಕ್ಸಸ್ ಕಾಣೋದು ಎಷ್ಟು ಕಷ್ಟ ಅನ್ನೋದು ನನಗೆ ಗೊತ್ತು. ನಿಮಗೂ ಗೊತ್ತಿರಬೇಕಲ್ಲ, ಯಾರ ಸಹಾಯನೂ ಇಲ್ಲದೆ ಬರಿಗೈಯಲ್ಲಿ ಆಚೆ ಹೋಗಿರೋದು ನನ್ನ ಆದಿ ಪಾರ್ವತಿ. ಅಂಥವರು ತಮ್ಮ ಸ್ವಂತ ದುಡಿಮೆಯಿಂದ ಎರಡೆರಡು ಆಟೋ ತಗೊಂಡಿದ್ದಾರೆ ಅಂತಂದ್ರೆ ಅದು ಕಡಿಮೆ ಸಾಧನೆನಾ ನಿಮಗೆ? ಅಯ್ಯೋ, ಅದಕ್ಕೆ ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನಾನು ಹೇಳಿದ್ದೆ ಬೇರೆ ಅರ್ಥದಲ್ಲಿ. ಯಾವ ಅರ್ಥದಲ್ಲಿ? ಅದು ಪಾರ್ವತಿ ತುಂಬಾ ಹಠವಾದಿ. ಯಾರಾದರೂ ಅವಳಿಗೆ ನಿಮಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಅವಳು ಆ ಯೋಗ್ಯತನ ಬೆಳೆಸ್ಕೊಂಡು ತೋರಿಸೋ ಹುಡುಗಿ. ಅದು ಅಲ್ಲದೆ ಇತ್ತೀಚೆಗೆ ಅವಳು ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಬರೀ ತಂದು ತನ್ನ ಗಂಡನ ಅಸ್ತಿತ್ವದ ಬಗ್ಗೆ ಮಾತ್ರ ಅಲ್ಲ, ಅವಳ ಮಗುವಿನ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ. ಪಾರ್ವತಿಗೆ ಆದಷ್ಟು ಬೇಗ ಬೆಳೆಯೋ ಹಠ. ಅವರು ಕೆಲವೇ ತಿಂಗಳಲ್ಲಿ ಎರಡು ಹೊಸ ಆಟೋಗೆ ಓನರ್ ಆಗಿರೋದು ನಂಗೂ ಖುಷಿನೇ. ಆದ್ರೆ ಈ ಬೆಳವಣಿಗೆ ಇಷ್ಟಕ್ಕೆ ನಿಲ್ಬಾರ್ದು ಅಲ್ವಾ? ಆಮೇಲೆ ಪಾರ್ವತಿ ಮತ್ತೆ ಆದಿತ್ಯ ಹನುಮಂತು ಮನೆಯಲ್ಲೇ ಕೊನೆಯವರೆಗೂ ನೆಲೆ ನಿಂತು ಬಿಡ್ತಾರೆ. ಹಾಗಾಗ್ಬಾರ್ದು ಅಲ್ವಾ? ಅದೇ ನಾನು ಅವ್ರಿಗೆ ಎರಡು ಆಟೋ ಓನರ್ ಆಗಿದ ತಕ್ಷಣ ಸಾಧನೆ ಮಾಡಿದಾಗ ಆಗಲ್ಲ ಅಂತ ಹೇಳಿದ್ರೆ ಅವರು ಆದಷ್ಟು ಬೇಗ ಎರಡನ್ನ 20 ಮಾಡೋ ದಾರಿ ಹುಡುಕ್ತಾರೆ ಅಂತ ಒಂದು ಒಳ್ಳೆ ಉದ್ದೇಶದಲ್ಲಿ ಹಾಗೆ ಹೇಳ್ದೆ. ಅವ್ರಿಗೆ ಈಗಾಗ್ಲೇ ಬೆಳೆಯೋ ಆಸೆ, ಅದಕ್ಕೆ ನಾನು ಹೇಳಿದನ್ನ ಪಾರ್ವತಿ ಚಾಲೆಂಜ್ ಆಗಿ ತಗೊಂಡು ಬೇಗ ಬೇಗ ಬೆಳಿಲಿ, ಆದಷ್ಟು ಬೇಗ ಈ ಮನೆಗೆ ವಾಪಸ್ ಬರ್ಲಿ ಅಂತ ಹಾಗಂದೆ. ಅದಕ್ಕೆ ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ನಾನು ಈಗಲೇ ಹೋಗಿ ನಿಮ್ಮ ಸೊಸೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಅದಕ್ಕೆ ನೋಡಿ ರತ್ನವೇಣಿ, ನೀವು ಆದಿ ಪಾರ್ವತಿಗೆ ಹೀಗೆಲ್ಲ ಹೇಳಕ್ ಹೋಗ್ಬೇಡಿ. ಅವ್ರ ಮನ್ಸಿಗೆ ನೋವಾಗುತ್ತೆ. ಪಾರ್ವತಿ ತುಂಬಾ ಸ್ವಾಭಿಮಾನಿ, ತುಂಬಿದ ಬಸರಿ, ಆದ್ರೂ ಕೆಲ್ಸಕ್ಕೆ ಹೋಗ್ತಿದ್ದಾಳೆ. ಈಗ ನೀವೇನಾದ್ರೂ ಹೀಗೆ ಮಾತಾಡಿ ಅವಳಿಗೆ ಇನ್ನೂ ಬೇಜಾರಾಯ್ತು ಅಂತಂದ್ರೆ ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಂಡ್ರೆ ಏನ್ ಮಾಡೋದು? ಅಯ್ಯೋ ಹೌದಲ್ವಾ, ಅದಕ್ಕೆ ಛೇ, ಇದು ನನ್ ಬುದ್ಧಿ ಉಳಿಲೇ ಇಲ್ಲ ನೋಡಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಪರವಾಗಿಲ್ಲ ಬಿಡಿ. ಆದ್ರೂ ಆದಿತ್ಯ ಹೋಗ್ಬೇಕಾದ್ರೆ ನಿಮ್ ಹೆಸರು ಇಲ್ದೇನೆ ನೋಡಿ ನಾವ್ ಹೇಗ್ ಬೆಳೆದಿದೀವಿ ಅಂತ ಎಷ್ಟು ಒರಟ್ಟಾಗಿ ಮಾತಾಡ್ದ. ನಂದೇ ದುಡ್ಡಲ್ಲಿ ನನ್ನ ಹೆಂಡತಿನ ನಾನು ಪ್ರೈವೇಟ್ ಹಾಸ್ಪಿಟಲ್ ಕರ್ಕೊಂಡೋಗಿ ತೋರಿಸ್ತೀನಿ ಅಂತ ಸವಾಲ್ ಹಾಕೋ ತರ ಮಾತಾಡ್ದ. ಆದ್ರೂ ನೀವ್ ಅದನ್ನೆಲ್ಲ ಮರ್ತು ನಾನೇನು ಅಂದೆ ಅಂತ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರಲ್ಲ. ಅದಕ್ಕೆ ಯಾಕದ್ಕೆ ನಿಮ್ಗೆ ಅವ್ರ ಮೇಲೆ ಸ್ವಲ್ಪನೂ ಕೋಪನೇ ಬರ್ಲಿಲ್ವಾ? ಖಂಡಿತ ಇಲ್ಲ. ಇವತ್ತು ನಮ್ಮ ಮಗ ಸೊಸೆ ಮಾತಾಡ್ ಹೋಗಿದ್ದು ನಿಮ್ ದೃಷ್ಟಿಯಲ್ಲಿ ಸವಾಲ್ ಅನ್ಸ್ಬೋದು, ಆದ್ರೆ ನಮ್ ದೃಷ್ಟಿಯಲ್ಲಿ ನಮ್ಮ ಮಗ ಸೊಸೆ ಇಬ್ರು ಬೇಗ ಮನೆಗೆ ಬರೋ ಮುನ್ಸೂಚನೆ ಅಲ್ವಾ ಅಖಿಲ? ಅವ್ರಿ ಮನೆಗೆ ಬಂದ್ಬಿಡಕ್ಕೆ ಈ ರತ್ನವೇಣಿ ಬಿಟ್ಬಿಡ್ತಾಳ?
ನೋಡಿ, ಇವತ್ತಿಂದ ಕಾಫಿ ಮೇಲೆ ಹೃದಯದ ಚಿತ್ರ ಬರೆಯೋ ಬದಲು ನಗುವಿನ ಚಿತ್ರ ಬರೀರಿ. ಯಾಕೆ ಅಂದ್ರೆ ಇಲ್ಲಿಗೆ ಬರೋರೆಲ್ಲರೂ ಪ್ರೀತಿನೇ ಅರಸಿ ಬರಲ್ಲ ಅಲ್ವಾ? ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿ ಜೀವದವರೆಗೂ ಬಯಸೋದು ನಗುನೇ ಅಲ್ವಾ? ಗುಡ್ ಪಾರ್ವತಿ ಅವರೇ, ನೀವು ಕೆಫೆ ಬರೋದಕ್ಕೆ ಶುರು ಮಾಡಿದ್ಮೇಲೆ ರಿಪೀಟ್ ಕಸ್ಟಮರ್ಸ್ ಇನ್ನೂ ಹೆಚ್ಚೆಚ್ಚು ಬರೋದಕ್ಕೆ ಶುರು ಮಾಡಿದ್ದಾರೆ. ಇದು ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ. ನಿಮ್ ಕಾಲ್ಗುಣ ತುಂಬಾ ಚೆನ್ನಾಗಿದೆ ನೋಡಿ. ಪಾಪ, ನಿಮ್ ಕಾಲ್ಗುಣ ನೆಟ್ಟಿಗಿದ್ರೆ ನೀನು ನಿಮ್ ಗಂಡನ ಜೊತೆಗೆ ಅರಮನೆಯಲ್ಲಿ ಆರಾಮಾಗಿರ್ಬೋದಾಗಿತ್ತು. ಆದ್ರೆ ಈಗ ನೋಡು, ಈ ನಿನ್ ಕೆಟ್ಟ ಕಾಲ್ಗುಣದಿಂದ ಆದಿತ್ಯಂಗೆ ಆ ದೇವ್ರು ಕೊಟ್ಟ ಅದೃಷ್ಟನೂ ಹೊರಟೋಯ್ತು. ಪಾರ್ವತಿ ಅವ್ರೆ, ಏನಾಯ್ತು? ಸಾರಿ, ನಾನೇನಾದ್ರೂ ತಪ್ಪಾಗಿ ಮಾತಾಡೋದ? ಇಲ್ಲ, ನಿಮ್ ಮಾತು ಕೇಳಿ ಸಂತೋಷ ಆಯ್ತು, ಅದಕ್ಕೆ ಈ ಕಣ್ಣೀರು. ಅಷ್ಟೇನಾ? ನಾನು ಏನಾಯ್ತು ಅನ್ಕೊಂಡೆ. ಹೇಳಿ ಸರ್. ಒಂದು ಟೇಬಲ್ ಬುಕ್ ಆಗಿತ್ತು. ಯಾರ ಹೆಸರಲ್ಲಿ? ಅನುಷ್ಕಾ ಅನ್ನೋರ ಹೆಸರಲ್ಲಿ. ಅದೇ ಸರ್ ಟೇಬಲ್. ಥ್ಯಾಂಕ್ ಯು. ಅನುಷ್ಕಾ ಅನ್ನೋ ಹೆಸರು ಕೇಳಿ ನಾನು ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀನಿ? ಅನುಷ್ಕಾ ಅಂದ್ರೆ ಅರಸನ್ಕೋಟೆ ನಾಶ ಮಾಡೋದಕ್ಕೆ ಬಂದ ಅರುಂಧತಿ ಮಗಳು ಒಬ್ಳೇನಾ? ಅವಳು ಸತ್ತು ವರ್ಷದ ಮೇಲೆ ಆಯ್ತು. ನಾನು ಯಾಕೆ ಇವಾಗ ಅವಳ ಹೆಸರು ಕೇಳಿ ಗಾಬರಿ ಆಗ್ತಿದ್ದೀನಿ? ಸತ್ಯ ನಮಸ್ಕಾರ. ಹೇಳಿ ಮೇಡಮ್, ಯಾವುದೋ ಒಂದು ಮುಖ್ಯವಾದ ಕೇಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಿ. ಹೌದು, ನನ್ನ ಮಾವ ರಾಣನ್ ಕೇಸ್ ಬಗ್ಗೆ. ಈಗ ವಾದ ಮಾಡಬೇಕಾಗಿರೋದು ಅರಸನ್ಕೋಟೆ ಅಖಿಲಾಂಡೇಶ್ವರಿ ಅವರ ಆಪೋಸಿಟ್ ಲಾಯರ್ ಆಗಿ. ನಮ್ಮ ಮಾವ ರಾಣನ್ ಪರವಾಗಿ. ನೋಡಿ, ನಿಮ್ಗಿಂತ ಮುಂಚೆ ನಾನು ಇನ್ನೊಬ್ಬ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿದೆ, ಆದರೆ ಅವನಿಂದ ನಮ್ಮ ಮಾವ ರಾಣನ್ಗೆ ಬೇಲ್ ಕೊಡ್ಸೋಕ್ಕಾಗಲಿಲ್ಲ. ಅದಕ್ಕೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿರೋದು. ನನಗೆ ಹಣದ ಚಿಂತೆ ಇಲ್ಲ, ನಮ್ಮ ಮಾವ ರಾಣನ್ ಚಿಂತೆ ಅಷ್ಟೆ. ಅವ್ರು ಆದಷ್ಟು ಬೇಗ ಹೊರಗಡೆ ಬರಬೇಕು. ನೀವು ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದರೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ನೋ ಅಷ್ಟು ಹಣ ನಾನು ನಿಮಗೆ ಕೊಡ್ತೀನಿ. ರಾಣನ್ ಬಗ್ಗೆ ಮಾತಾಡ್ತಿದ್ದಾಳೆ ಅಂದರೆ ನಾವು ಇಷ್ಟು ದಿನ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡಿರೋ ಅನುಷ್ಕಾನೇ ಇವಳು. ಅನುಷ್ಕಾ ಬದುಕಿರೋ ವಿಷಯನ ಮೊದಲು ಯಜಮಾನ್ರಿಗೆ ತಿಳಿಸ್ಬೇಕು. ಯಜಮಾನ್ರ ಬರೀ ಫೋನ್ ತೆಗಿತಾ ಇಲ್ವಲ್ಲ? ಹಲೋ ಯಜಮಾನ್ರ, ನಾನು ಅನುಷ್ಕನ್ ನೋಡ್ದೆ. ಯಾವ ಅನುಷ್ಕಾ? ಅರುಂಧತಿ ಮಗಳು ಅನುಷ್ಕಾ ಯಜಮಾನ್ರೆ.
ಪಾರು, ನಿನಗೆ ತಮಾಷೆ ಮಾಡೋದಕ್ಕೆ ಬೇರೆ ವಿಷಯ ಸಿಗ್ಲಿಲ್ವಾ? ತಮಾಷೆಗೂ ಅರುಂಧತಿ, ರಾಣಾ, ಅನುಷ್ಕಾ ಹೆಸರು ಎತ್ತೋದಕ್ಕೆ ನನಗೆ ಇಷ್ಟ ಇಲ್ಲ. ಅಂಥದ್ರಲ್ಲಿ ಆ ಸತ್ತೋಗಿರೋ ಅನುಷ್ಕಾ ನೋಡಿದೆ ಅಂತ ಫೋನ್ ಮಾಡಿದ್ಯಲ್ಲ. ಅಯ್ಯೋ ಯಜಮಾನ್ರೆ, ಅನುಷ್ಕಾ ಸತ್ತಿಲ್ಲ, ಬದುಕಿದ್ದಾಳೆ. ಪಾರು, ಏನ್ ಹೇಳ್ತಾ ಇದೀಯಾ? ಸತ್ತದವಳು ಬದುಕಕ್ ಹೇಗ್ ಸಾಧ್ಯ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಯಜಮಾನ್ರೆ. ನಾವೆಲ್ಲರೂ ಒಂದೂವರೆ ವರ್ಷದಿಂದ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿದ್ದ ಅನುಷ್ಕಾ ಬದುಕಿದ್ದಾಳೆ. ಪಾರು, ಅವಳನ್ನ ನೋಡಿದೆ ಅಂದ್ಯಲ್ಲ, ಎಲ್ಲಿ? ನಾನ್ ಕೆಲ್ಸ ಮಾಡೋ ಜಾಗದಲ್ಲಿ ಯಜಮಾನ್ರೆ, ಕಾಫಿ ಕುಡಿಯೋದಕ್ಕೆ ಅಂತ ಬಂದಿದ್ದಾಳೆ. ಒಬ್ಬ ಲಾಯರ್ ಜೊತೆಗೆ ರಾಣನ್ನ ಬಿಡಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅಲ್ಲಿಗೆ ಅವಳು ಅನುಷ್ಕಾ ಅನ್ನೋದು ಕನ್ಫರ್ಮು. ಬಾರು, ಅವಳೇನಾದ್ರೂ ನಿನ್ನ ನೋಡಿದ್ಲಾ? ಇಲ್ಲ. ಅವಳು ನಿನ್ನ ನೋಡದೆ ಇದ್ದಿದ್ದು ಒಳ್ಳೇದೇ ಆಯ್ತು. ಅರುಂಧತಿ ಮಗಳು ಅವಳು. ಒಂದೂವರೆ ವರ್ಷದಿಂದ ಕಣ್ಮರೆ ಆಗಿದ್ಲು ಅಂದ್ರೆ ಏನೋ ಬಲವಾದ ಕಾರಣನೇ ಇರಬೇಕು. ಆ ಕಾರಣ ಒಳ್ಳೇದಾಗಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಅವಳನ್ನ ನಾವು ಈಗಲೇ ಹಿಡ್ದಾಕ್ಬೇಕು. ಪಾರು, ಅವಳೇನಾದ್ರೂ ಅರಸನ್ ಕೋಟೆಗೆ ಕೆಟ್ಟದ್ ಮಾಡೋ ಪ್ಲಾನಲ್ಲಿದ್ರೆ ಅದನ್ನ ಇವಾಗಲೇ ತಪ್ಪಿಸ್ಬೇಕು. ಬಾರು, ನಾನು ಕೆಫೆಯಿಂದ ತುಂಬಾ ದೂರ ಇದ್ದೀನಿ, ನಾನು ಬರೋದು ಒಂದು ಮುಕ್ಕಾಲು ಗಂಟೆ ಆಗುತ್ತೆ. ಬಾರು, ಒಂದು ಕೆಲಸ ಮಾಡ್ತೀಯಾ? ಹೇಳಿ ಯಜಮಾನ್ರೆ. ಅವಳು ಅಲ್ಲಿಂದ ಹೊರಡ್ತಿದ್ದಾಗೆ ನೀನು ಫಾಲೋ ಮಾಡ್ಕೊಂಡು ಹೊರಡು. ಅವಳು ಉಳ್ಕೊಂಡಿರೋ ಜಾಗನ ಪತ್ತೆ ಮಾಡೋದಕ್ಕೆ ಟ್ರೈ ಮಾಡು. ಅವಳ ಉದ್ದೇಶ ಏನು ಅಂತ ಆಮೇಲೆ ತಿಳ್ಕೊಳ್ಳೋಣ. ಅವ್ರ ಅಮ್ಮ ಅಂತೂ ಸತ್ತು ಹೋಗಿದ್ದಾಳೆ. ಅವಳು ಮಾವ ತಂಗಿ ಜೈಲರಿದ್ದಾರೆ. ಇವಳು ಅದೇ ಭಯದಲ್ಲಿ ತನ್ನ ಪಾಡಿಗೆ ತಾನಿದ್ರೆ ನಾವು ಸುಮ್ಮನೆ ಬಿಡೋಣ. ಇಲ್ಲ ಅಂದ್ರೆ ಅರ್ಥ ಆಯ್ತು ಯಜಮಾನ್ರೆ. ಇದೇ ಟೇಬಲಲ್ಲೇ ಅನುಷ್ಕಾ ಕೂತಿದ್ದು ಲಾಯರ್ ಹತ್ರ ಮಾತಾಡ್ತಿದ್ಲು. ಈಗ ಎಲ್ಲಿಗೆ ಹೋದ್ಲು? ಪಾರ್ವತಿ ಅವರೇ, ಯಾರನ್ನು ಹುಡುಕ್ತಾ ಇದ್ದೀರಾ? ಈ ಟೇಬಲಲ್ಲಿ 2 ನಿಮಿಷದ ಹಿಂದೆ ಒಬ್ಳು ಹುಡುಗಿ ಲಾಯರ್ ಕೂತಿದ್ರಲ್ಲ. ಹೌದು. ಆದ್ರೆ ಇವಾಗಿಲ್ಲ, ಅವ್ರು ಏನು ತಗೊಳ್ಳೇ ಇಲ್ಲ. ಅಯ್ಯೋ, ವಿಚಿತ್ರ ಪಾರ್ಟಿ ಅವರು ಆರ್ಡರ್ ತಗೊಳ್ಳೋದಕ್ಕೆ ಅಂತ ಬಂದ್ರೆ ಏನು ಹೇಳದೆ ಎದ್ ಜಾಗ ಖಾಲಿ ಮಾಡ್ಬಿಟ್ರು. ಅದರಲ್ಲೂ ಆ ಲೇಡಿ ಅಂತೂ ತುಂಬಾ ಭಯದಲ್ಲಿ ಏನೋ ಅರ್ಜೆಂಟ್ ಅಲ್ಲಿದ್ರು. ಏನ್ ಪ್ರಾಬ್ಲಮ್ ಏನೋ, ಬನ್ನಿ. ಕಾಫಿ ಕುಡಿಯೋ ಜಾಗಕ್ಕೆ ಬಂದವಳು ಕಾಫಿನೂ ಕುಡಿದೆ ಯಾಕೆ ಹೋದ್ಲು? ರಾಣನ್ನ ಹೊರಗೆ ಕರ್ಕೊಂಡು ಬರೋದ್ರ ಬಗ್ಗೆ ಮಾತು ಶುರು ಮಾಡಿದ್ಲು. ಆ ಮಾತು ಇಷ್ಟು ಬೇಗ ಮುಗಿಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೂ ಯಾಕೆ ಹೋದ್ಲು? ಅದು ಅಲ್ಲದೆ ಗಾಬರಿಯಿಂದ ಹೋದ್ಲು ಅಂತ ಬೇರೆ ಹೇಳ್ತಾ ಇದ್ದಾರೆ. ರಾಣನ ಬಗ್ಗೆ ಮಾತಾಡ್ತಿದ್ದಾಳೆ ಅಂದ್ರೆ ನಾವ್ ಇಷ್ಟು ದಿನ ಸತ್ತೋಗಿದ್ದಾಳೆ ಅಂತ ಅನ್ಕೊಂಡಿರೋ ಅನುಷ್ಕಾನೇ ಇವಳು. ಅನುಷ್ಕಾ ಬದುಕಿರೋ ವಿಷಯನ ಮೊದ್ಲು ಯಜಮಾನ್ರಿಗೆ ತಿಳಿಸ್ಬೇಕು. ಪಾರ್ವತಿ, ಇವಳು ಇಲ್ಲೇನ್ ಮಾಡ್ತಿದ್ದಾಳೆ? ಇವಳು ನನ್ನ ನೋಡಿದ್ಲು, ಗುರ್ತು ಹಿಡಿದ್ಲು. ಹಾಗಾದ್ರೆ ನಾನಿಲ್ಲಿ ಒಂದ್ ಕ್ಷಣ ಇರೋದು ಸರಿಯಲ್ಲ. ನೋಡಿ, ನಾವ್ ಇನ್ನೊಂದ್ ದಿನ ಸಿಗೋಣ, ತಕ್ಷಣ ನಾನು ನೋಡ್ಬೇಕು. ಮೇಡಮ್, ಕೇಸ್ ಬಗ್ಗೆ ನನಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸ್ ಬೇಕಿತ್ತು. ರೀ, ಅದನ್ನ ನಾನು ಫೋನಲ್ಲಿ ಹೇಳ್ತೀನಿ. ಹೌದು, ನನ್ನ ಮಾವ ರಾಣನ್ ಕೇಸ್ ಬಗ್ಗೆ. ನೀವೀಗ ವಾದ ಮಾಡಬೇಕಾಗಿರೋದು ಅರಸನ್ಕೋಟೆ ಅಖಿಲಾಂಡೇಶ್ವರಿ ಅವರ ಆಪೋಸಿಟ್ ಲಾಯರ್ ಆಗಿ. ಯಜಮಾನ್ರೆ, ದಯವಿಟ್ಟು ನನಗೆ ಕ್ಷಮಿಸಿ,
ಈಗ ನಾನು ಬದುಕಿರೋದು ಪಾರ್ವತಿಗಂತೂ ಗೊತ್ತಾಯ್ತು, ಅವಳ ಮೂಲಕ ಆದಿಗೂ. ಬಟ್ ಅವರಿಬ್ರು ಅಖಿಲ ಹತ್ರ ಅದನ್ನ ಹೇಳಿದ್ರೆ ನನ್ನ ಕತೆ ಏನಾಗ್ಬಹುದು? ಮಾವನ ತರ ನನ್ನನ್ನು ಹುಡುಕ್ಸಿ ಅಖಿಲ ಪಾರ್ವತಿ ಸೇರ್ಕೊಂಡು ಅರೆಸ್ಟ್ ಅಂತೂ ಮಾಡಿಸ್ತಾರೆ. ಹಾಗಾಗ್ಕೂಡ್ದು, ನಾನು ಅಂದ್ಕೊಂಡಿರೋದನ್ನ ಸಾಧಿಸೆ ಹೋಗ್ಬೇಕು. ಆದ್ರೆ ಹೇಗೆ? ಅನುಷ್ಕಾ, ನಿನ್ನ ನಾನು ನೋಡಿರಬಹುದು, ಅದಕ್ಕೆ ಭಯದಲ್ಲಿ ಅಷ್ಟು ಅವಸರವಾಗಿ ಹೋಗಿರ್ಬೋದು. ರಾಣನ್ ಬೇಲ್ ಬಗ್ಗೆ ಮಾತಾಡ್ತಾ ಇದ್ಲು ಅಂತ ಹೇಳಿದೆ ಅಂದ್ರೆ ಅವಳಿಗೆ ರಾಣಾ ನರೇಶ್ ಬಗ್ಗೆನೂ ಗೊತ್ತಿರಬೇಕು ಅಂತ ಆಯ್ತು. ಅಷ್ಟೇ ಅಲ್ಲ, ಇಷ್ಟು ದಿವಸ ರಾಣಾ ಅನುಷ್ಕಾ ಒಂದೇ ಮನೇಲಿ ಇದ್ರೂ ಇರ್ಬೋದು. ದೊಡ್ಡ ಯಜಮಾನ್ರೆ, ಅವತ್ತು ನಮ್ಮ ಪಾರ್ವತಿ ಶ್ರೀಮಂತ ದಿನ, ಅಖಿಲಮ್ನವರು ರಾಣನ ಅರೆಸ್ಟ್ ಮಾಡಿಸಿದ್ರಲ್ಲ, ಆಗ ಯಾರೋ ಅನಾಮಿಕ ಕರೆ ಮಾಡಿ ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಿದ್ದಾರೆ ಅಂತ ಹೇಳಿದ್ರಿ ಅಲ್ವಾ? ಹೌದಪ್ಪ, ಯಾವುದೋ ಹೆಂಗಸಿನ ಧ್ವನಿ ಕೇಳಿಸ್ತಿತ್ತು. ಅಲ್ಲ ಪಾರು, ಅದು ಕಂಪ್ಯೂಟರೈಸ್ಡ್ ವಾಯ್ಸು, ನನ್ನ ಫ್ರೆಂಡ್ ಮೂಲಕ ಮಾಡಿಸ್ದೆ ಅಂತ ಅವತ್ತು ರಾಣ ಒಪ್ಕೊಂಡಿದ್ನಲ್ಲ. ಅವನು ಒಪ್ಕೊಂಡ ಮಾತ್ರಕ್ಕೆ ಅದು ನಿಜ ಆಗ್ಬೇಕು ಅಂತ ಏನಿಲ್ವಲ್ಲ. ರಾಣ ಸುಳ್ಳು ಹೇಳಿದಾನೆ. ಹೇಗಿಷ್ಟು ಗ್ಯಾರಂಟಿ ಆಗಿ ಹೇಳ್ತೀರಾ? ಆ ಅನಾಮಿಕ ಕರೆ ಮಾಡಿದ್ದು ಈ ಅನುಷ್ಕಾನೇ ಯಾಕಾಗಿರ್ಬಾರ್ದು? ಒಂದ್ಸರ್ತಿ ಲಾಜಿಕ್ ಆಗಿ ಯೋಚನೆ ಮಾಡಿ ನೋಡಿ, ನಿಮ್ಗೆ ಅನಾಮಿಕ ಕರೆ ಶುರು ಆಗಿದ್ದು ಯಾವಾಗಿಂದ? ರುಂಧತಿ ಸಾವಿನ ನಂತರ ಅಪ್ಪ. ರಾಣಾನ ಅಮ್ಮನ ಹತ್ರ ಸತ್ಯ ಹೇಳಿಸ್ಬೇಕು ಅಂತ ಹೇಳ್ಕೊಂಬರುವಾಗ ಮೊದಲನೇ ಸತಿ ಆ ಅನಾಮಿಕ ಕರೆ ಶುರುವಾಗಿದ್ದು ಸರ್. ನನ್ನ ಮೈದ್ನಂದು ಮೋನಿಕಾದು ವಿಡಿಯೋ ಮಾಡಿದ್ದು ಬರೀ ನನ್ನ ಮೈದ್ನನ್ನ ಹೆದರ್ಸೋದಕ್ಕಷ್ಟೇ. ಯಾವುದೇ ಟಿವಿ ಚಾನೆಲ್ಗಳಿಗೆ ಕೊಟ್ಟು ಪ್ರಸಾರ ಮಾಡಿಸೋ ಉದ್ದೇಶ ನಂದಾಗಿರ್ಲಿಲ್ಲ ಅಂತ ಅವತ್ತು ಪೊಲೀಸರು ಬರೋದಕ್ಕೂ ಮುಂಚೆ ರಾಣಾನೇ ಒಪ್ಕೊಂಡ. ಅಲ್ಲಿಗೆ ಆ ವಿಡಿಯೋನ ಯಾರಿಗೆ ತೋರಿಸಿದ್ರು ಸಿಕ್ಕಾಕೊಳ್ಳೋದು ಅವನು ಅವನ ತಂಗಿ ಅಂತ ಆ ರಾಣಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವನ್ ನಂಬಿಕಸ್ತ್ರಿಗೆ ಮಾತ್ರ ಅವನು ಆ ವಿಡಿಯೋನ ಕಳಿಸಿದಾನೆ. ಹೌದು, ರಾಣಾಗೆ ಅನುಷ್ಕಾಗಿಂತ ನಂಬಿಕಸ್ತೆ ಬೇರೆ ಯಾರೂ ಇರಲಿಲ್ಲ. ಅದಕ್ಕೆ ಅವನ್ನ ಸತ್ಯ ಹೇಳ್ಸೋಕೆ ಅಂತ ನಾವು ಹೇಳ್ಕೊಂಬಂದಾಗ ನಮಗೆ ಅನಾಮಿಕ ಕರೆ ಮಾಡಿದ್ಲು, ಪ್ರೀತು ವಿಡಿಯೋನ ನಮಗೆ ಕಳಿಸಿದ್ಲು. ಬಾರು, ಕೆಲವು ದಿನಗಳಿಂದ ನೀನು ಹೇಳಿದ್ದೆ ಈ ಅನಾಮಿಕ ಕರೆ ಮಾಡ್ತಾ ಇರೋಳು ದುಡ್ಡಿಗೋಸ್ಕರ ಮಾಡ್ತಾ ಇಲ್ಲ, ಯಾವುದೋ ದ್ವೇಷ ಇಟ್ಕೊಂಡು ಮಾಡ್ತಾ ಇದ್ದಾಳೆ ಅಂತ. ಅನುಷ್ಕಾಗ್ಬಿಟ್ರೆ ಅಷ್ಟು ದ್ವೇಷ ರೋಷ ನಮ್ಮ ಫ್ಯಾಮಿಲಿ ಮೇಲೆ ಇನ್ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಅಪ್ಪನ ಅನುಮಾನ ಸರಿಯಾಗೇ ಇದೆ ಯಜಮಾನ್ರೆ. ಹೌದು, ಆ ಅನಾಮಿಕ ಕರೆ ಮಾಡ್ತಾರು ಬೇರೆ ಯಾರು ಅಲ್ಲ, ಅನುಷ್ಕಾ. ಈಗ ನಾವೇನ್ ಮಾಡೋದು ಯಜಮಾನ್ರೆ? ಮೊದಲು ಈ ಅನುಷ್ಕಾ ಬದುಕಿರೋ ವಿಚಾರನ ಅಖಿಲಮ್ಮನವ್ರಿಗೆ ಅಪ್ಪವ್ರ ಗಮನಕ್ಕೆ ತನ್ನಿ. ಅಸ್ತಿತ್ವದ ಬಗ್ಗೆ ಮಾತಾಡ್ತಾ ದೂರ ಉಳಿದಿದ್ದೀರಿ, ಆದರೆ ನಿಮ್ಮ ಅಸ್ತಿತ್ವ ಬೇರು ಇರೋದು ಅರಸನಕೋಟೆಯಲ್ಲಿ ಅನ್ನೋದನ್ನ ಮರಿಬೇಡಿ. ಅನುಷ್ಕಾಯಿಂದ ಅರಸನಕೋಟೆಗೆ ಮತ್ತೆ ಅಲ್ಲಿರೋರು ಯಾರಿಗೂ ತೊಂದರೆ ಆಗಬಾರ್ದು ಅಂದರೆ ಮೊದಲು ಅವ್ರ ಗಮನಕ್ಕೆ ತನ್ನಿ. ಜನನಿ, ಡಾಕ್ಟರ್ ನಿನ್ನೆ ನೋಡೋದಕ್ಕೆ ಬಂದಿದ್ರಾ?
ಪ್ರತಿ ತಿಂಗಳು ನೀನೇ ಹಾಸ್ಪಿಟ್ಲಿಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡ್ ಬರ್ತೀಯಾ ತಾನೆ? ಅಕ್ಕ, ನಾನು ಹುಷಾರಾಗೇ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಡಾಕ್ಟರ್ ಬಂದಿರೋದು ನನ್ನನ್ನು ನೋಡೋದಿಕ್ಕಲ್ಲ. ಮತ್ತೆ ಬೇರೆ ಯಾರಿಗೆ ಏನಾಗಿದೆ? ಡಾಕ್ಟರ್ ಯಾರನ್ನ ನೋಡಕ್ ಬಂದಿದ್ದು? ಮಾಮ್ನ ನೋಡಕ್ಕೆ. ಅಮ್ಮನ್ನ? ಅಕ್ಕಮ್ಮಂಗ್ ಏನಾಗಿದೆ? ಮಾಮೇಕ ತುಂಬಾ ರೆಸ್ಲೆಸ್ ಆಗಿದ್ರು, ಕೇಳಿದ್ರೆ ಅನ್ನೀಸಿ ಫೀಲ್ ಆಗ್ತಿದೆ ಅಂತ ಹೇಳಿದ್ರು. ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು, ಆದ್ರೆ ಯಾಕೋ ನನಗೆ ಮನಸ್ಸು ತಡಿಲಿಲ್ಲ, ಅದಕ್ಕೆ ಡಾಕ್ಟರ್ನ ಕರೆದೆ. ಅಮ್ಮ ಇವಾಗ ಎಲ್ಲಿದ್ದಾರೆ? ರೂಮಲ್ಲಿದ್ದಾರೆ, ರೆಸ್ಟ್ ಮಾಡಕ್ಕೆ ಹೇಳಿದ್ದಾರೆ ಡಾಕ್ಟರ್.